السلام علیکم ورحمۃ اللہ وبرکاتہ. اشہد ان لا الہ الا اللہ وحدہ لا شریک لہ واشہد ان محمدًا عبدہ ورسولہ. اما بعد فاعوذ باللہ من الشیطان الرجیم. وما ارسلناک الا رحمۃ للعالمین. صدق اللہ العظیم. گرو برہما گرو وشنو گرو دیو مہیشورہ گرو ساکشات پربرہما تسمائی سری گروے نمہ نمہ نمہ. ఓది బ్రాహ్మణనాగు కాదు క్షత్రియనాగు ఏనాద్రు నాగు మొదలు మానవనాగు. సజ్జనరే, ఈ ఒందు సర్వధర్మ సమ్మేళన కార్యక్రమవు ప్రతి వర్ష ఈ జగద్గురు ఆశ్రమదల్లి మాడలాగుతుంది. 1929 ఈ కార్యక్రమం మాడలాగుతుంది. మరియు ఇదర స్థాపకరు హజరత్ మౌలానా ಸಿದ್ದೀರ್ ದೀನ್ದಾರ್ ಚಂದ್ ಬಸವೇಶ್ವರರು. ಇವರು ಇವರ ಬಗ್ಗೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಈಶ್ವರಾವತಾರ್ ಮತ್ತು ಮಹಾವಿಷ್ಣು ಅವತಾರ್ ಎಂದು ಕೂಡ ಕರೆದಿದ್ದಾರೆ. ನಾವು ನೋಡುವುದು ಏನೆಂದರೆ, ಯಾವಾಗ ಯಾವಾಗ ಪ್ರಪಂಚದಲ್ಲಿ ಅಶಾಂತಿ ಅಧರ್ಮ ಹುಟ್ಟಿತೋ ಆವಾಗ ಆ ಪರಮಾತ್ಮನು ಪ್ರಪಂಚದಲ್ಲಿ ಸತ್ಪುರುಷರನ್ನು ಕಳುಹಿಸಿ ಧರ್ಮವನ್ನು ಸ್ಥಾಪಿಸಿದನು. ಅದೇ ರೀತಿಯಲ್ಲಿ ಈಗ ಕೂಡ ಪ್ರಪಂಚದಲ್ಲಿ ಅಶಾಂತಿ ಅಧರ್ಮ ಎಲ್ಲಿ ನೋಡಿದ್ರೂ ನಮಗೆ ಕಂಡುಬರುತ್ತದೆ. ಈ ಅಧರ್ಮವನ್ನು, ಈ ಅಶಾಂತಿಯನ್ನು ದೂರ ಮಾಡಲು ಆ ದೇವರು ಈ ಸದ್ಗುರು ದೀನ್ದಾರ್ ಚಂದ್ ಬಸವೇಶ್ವರರನ್ನು ಕಳುಹಿಸಿದ್ದಾನೆ. ಇವರು ಈ ಅಶಾಂತಿಯನ್ನು ದೂರ ಮಾಡಲು ನಮಗೆ ಪಂಚಶಾಂತಿ ಮಾರ್ಗಗಳನ್ನು ತೋರಿಸಿರುತ್ತಾರೆ. ಅವು ಯಾವ್ಯಾವು ಅಂದರೆ, ಮೊದಲನೇದಾಗಿ ಏಕೋ ಜಗದೀಶ್ವರ, ಎರಡನೇದಾಗಿ ಏಕೋ ಜಗದ್ಗುರು, ಮೂರನೇದಾಗಿ ಸರ್ವ ಅವತಾರ ಸತ್ಯ, ನಾಲ್ಕನೇದಾಗಿ ಸರ್ವ ಅವತಾರ ಗ್ರಂಥಗಳು ಸತ್ಯ, ಐದನೇದಾಗಿ ಸಮ್ಮೇಳನ ಪ್ರಾರ್ಥನಾ. ಇದು ಪಂಚಶಾಂತಿ ಮಾರ್ಗಗಳು. ಈ ಪಂಚಶಾಂತಿ ಮಾರ್ಗಗಳಿಂದಾನೇ ಇವಾಗ ಪ್ರಪಂಚದಲ್ಲಿ ಶಾಂತಿಯು ಸ್ಥಾಪನೆ ಆಗುತ್ತದೆ. ಇದನ್ನು ಬಿಟ್ಟು ಯಾರು ಶಾಂತಿಯನ್ನು ಸ್ಥಾಪನೆ ಮಾಡಲಾರರು. ಯಾಕೆ ಅಂದರೆ, ಈ ಕಾಲದ ಅವತಾರ ಪುರುಷರು ಈ ಪಂಚಶಾಂತಿ ಮಾರ್ಗಗಳನ್ನು ಕೊಟ್ಟಿರುತ್ತಾರೆ. ಇವರಿಂದಲೇ ಪ್ರಪಂಚದಲ್ಲಿ ಶಾಂತಿ ಹುಟ್ಟುವುದು. ಅವರು ಬಿಟ್ಟರೆ ಶಾಂತಿಯು ನಾವು ಸ್ಥಾಪನೆ ಮಾಡಲಾರರು. ಮತ್ತು ಈ ಪಂಚಶಾಂತಿ ಮಾರ್ಗಗಳು ನಾವು ನೋಡೋಕ್ಕಿಂತ ಮುಂಚೆ ಒಂದು ಮಾತು ನಮ್ಮ ಗಮನದಲ್ಲಿ ಹೇಳಬೇಕಾಗಿರೋದು ಏನೆಂದರೆ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರೀ ಭಾಷೆ ಭೇದ ಇದೆ, ತತ್ವ ಒಂದೇ ಇದೆ. ಭಾಷೆ ಭೇದ ಇರೋದ್ರಿಂದ ನಾವೆಲ್ಲ ಬೇರೆ ಬೇರೆ ಆಗಿದ್ದೀವಿ, ಭೇದ ಭಾವಗಳಿವೆ. ಯಾವಾಗ ನಾವು ತತ್ವವೊಂದು ನೋಡ್ತೀವಿ ಆವಾಗ ನಾವೆಲ್ಲ ಒಂದಾಗ್ಬಿಡ್ತೀವಿ. ಆ ತತ್ವವನ್ನು ನೋಡಿ ನಾವೆಲ್ಲ ಒಂದಾಗಬೇಕಾಗಿದೆ. ಇವಾಗ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ನೋಡಿದ್ರು ಅಶಾಂತಿ ಇದೆ. ಈ ಭಾಷೆ ಭೇದವನ್ನು ದೂರ ಮಾಡಿ ತತ್ವವನ್ನು ನೋಡಿ ಎಲ್ಲರೂ ಒಂದಾಗಬೇಕಾಗಿದೆ ಈ ಸಮಯವು. ಮತ್ತು ಈ ಭಾಷೆ ಭೇದವನ್ನು ದೂರ ಮಾಡಿ ತತ್ವದಿಂದ ನಾವು ನೋಡಿದಾಗ ಈ ಪಂಚಶಾಂತಿ ಮಾರ್ಗಗಳಲ್ಲಿ ಹೇಗೆ ಮನುಷ್ಯರೆಲ್ಲರೂ ಶಾಂತಿ ಸ್ಥಾಪನೆ ಆಗುತ್ತೆ ಅದು ನೋಡೋಣ. ಮೊದಲನೇದು ಏಕೋ ಜಗದೀಶ್ವರ, ಅಂದರೆ ಜಗತ್ತಿಗೆಲ್ಲ ಜಗದೀಶ್ವರನು ಒಬ್ಬನೇ. ಎಲ್ಲ ಧರ್ಮ ಗ್ರಂಥಗಳು ಹೇಳುವ ಮಾತು ಇದೆ. ಕುರಾನ್ ಏನ್ ಹೇಳುತ್ತೆ, ಕುಲ್ ಹೂ ಅಲ್ಲಾಹು ಅಹದ್, ಅಂದರೆ ಆ ಪರಮಾತ್ಮನು ಒಬ್ಬನೇ, ಆ ಅಲ್ಲಾ ಪರಮಾತ್ಮನು ಒಬ್ಬನೇ. ಮತ್ತು ಇದೇ ಮಾತು ಬೈಬಲ್ ಹೇಳ್ತಾ ಇದೆ, ಆ ಪರಮಾತ್ಮನು ಒಬ್ಬನೇ. ಮತ್ತು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ನೋಡಿದಾಗ, ವೇದಗಳಲ್ಲಿ ಪ್ರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ನೋಡಿದಾಗ ಅದರಲ್ಲೂ ಕೂಡ ಇದೇ ಮಾತು ಸಿಗುತ್ತೆ, ಆ ಪರಮಾತ್ಮನು ಒಬ್ಬನೇ. ಋಗ್ವೇದದಲ್ಲಿ ಏಕಂ ಸತ್ ವಿಪ್ರಹ ಬಹುಧಾ ವದಂತಿ, ಅಂದರೆ ಅವನು ಒಬ್ಬನೇ, ಅವನಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಹೀಗೆ ಏಕೆ ಓನ ದ್ವಿತೀಯ ಯಥಸ್ಥೆ ನ ಬ್ರಹ್ಮ ನ ವಿಷ್ಣು ನ ಸೂರ್ಯ ಅಗ್ನಿ ಚಂದ್ರ ತಾರಕ, ಅವನು ಒಬ್ಬನೇ. ಸೂರ್ಯ ಅಲ್ಲ, ಚಂದ್ರ ಅಲ್ಲ, ತಾರಕ ನಕ್ಷತ್ರಗಳಲ್ಲ, ಅವನು ಒಬ್ಬನೇ ಇದ್ದಾನೆ. ಹೀಗೆ ನಮ್ಮ ಯಾವ ಧರ್ಮ ಗ್ರಂಥಗಳು ತಗೊಂಡ್ರು ಆ ದೇವರು ಒಬ್ಬನೇ ಅಂತ ತೋರಿಸುತ್ತಾರೆ. ಯಾವಾಗ ನಮ್ಮ ಧರ್ಮ ಗ್ರಂಥಗಳಲ್ಲಿ ತತ್ವ ಒಂದಿದೆಯೋ ನಮ್ಮಲ್ಲಿ ಯಾಕೆ ಭೇದ ಭಾವ? ಈ ಭಾಷೆ ಭೇದವನ್ನು ದೂರ ಮಾಡಿ
ನಮ್ಮ ಧರ್ಮ ಗ್ರಂಥಗಳ ತತ್ವವನ್ನು ತಗೊಂಡು ನಾವೆಲ್ಲ ಒಂದಾಗಬೇಕಾಗಿದೆ. ಆ ನಮ್ಮ ಎಲ್ಲರ ಆ ಪರಮಾತ್ಮನು ಒಬ್ಬನಿದ್ದಾಗ ನಾವೆಲ್ಲರೂ ಒಂದಾಗಬೇಕಾಗಿದೆ. ಎರಡನೇದಾಗಿ ಏಕೋ ಜಗದ್ಗುರು, ಅಂದರೆ ಜಗತ್ತಿಗೆಲ್ಲ ಜಗದ್ಗುರು ಒಬ್ಬರೇ. ಆ ಜಗದ್ಗುರು ಹೇಗಿರಬೇಕು? ಬ್ರಾಹ್ಮಣರಲ್ಲಿ ಬ್ರಾಹ್ಮಣನಾಗಿಯೂ, ಕ್ಷತ್ರಿಯರಲ್ಲಿ ಕ್ಷತ್ರಿಯನಾಗಿಯೂ, ವೈಶ್ಯರಲ್ಲಿ ವೈಶ್ಯನಾಗಿಯೂ, ಶೂದ್ರರಲ್ಲಿ ಶೂದ್ರನಾಗಿಯೂ, ಲಿಂಗಾಯತರಲ್ಲಿ ಲಿಂಗಾಯತನಾಗಿಯೂ, ಯಹೋದ್ಯರಲ್ಲಿ ಯಹೋದ್ಯನಾಗಿಯೂ, ಕ್ರೈಸ್ತರಲ್ಲಿ ಕ್ರೈಸ್ತನಾಗಿಯೂ, ಸರ್ವತೋಮುಖನಾಗಿಯೂ, ಸರ್ವ ಧರ್ಮ ರಕ್ಷಣೆ ಮಾಡುವನಾಗಿಯೂ ಇರುವರೇ ಜಗದ್ಗುರು ಆಗೋಕ್ಕೆ ಸಾಧ್ಯ. ಬೇರೆ ಯಾರು ಜಗದ್ಗುರು ಆಗೋದಿಲ್ಲ. ಮತ್ತು ನಮ್ಮ ಪ್ರಾಣಗಳು ಏನ್ ಹೇಳುತ್ತೆ? ಜಗದ್ಗುರು ಆ ಕಲ್ಕಿ ಅವತಾರರೇ. ಕಲ್ಕಿ ಒಂದೇ ಜಗದ್ಗುರು, ಕಲ್ಕಿ ಅವತಾರೇ ಜಗದ್ಗುರು. ಬೇರೆ ಯಾವ ಅವತಾರ ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಕಲ್ಕಿ ಅವತಾರೇ ಜಗದ್ಗುರು ಆಗುವುದು. ಮತ್ತು ಕಲ್ಕಿ ಅವತಾರ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಬೇಕಾದಷ್ಟು ಆಧಾರಗಳಿವೆ. ಇವಾಗ ನನ್ನ ಹತ್ರ ಸಮಯ ಇಲ್ಲ, ಅದಕ್ಕೆ ನಾನು ಅವರ ಹೆಸರು ನಮ್ಮ ಗ್ರಂಥಗಳಲ್ಲಿ ಹೇಗೆ ಬಂದಿದೆ ಅದು ಹೇಳ್ತೀನಿ. ಭವಿಷ್ಯ ಪ್ರಾಣ ಅಧ್ಯಾಯ 3 ಕಾಂಡ 3 ಮತ್ತು ಶ್ಲೋಕ 5ರಲ್ಲಿ ಯತಸ್ಮಿನ್ ನಂತರ ವಿಲೇಚ ಆಚಾರ್ಯನ ಸಮನ್ವಿತ ಮಹಮ್ಮದಿ ತಿಖ್ಯಾತ ಶಿಷ್ಯ ಶಾಖಾ ಸಮನ್ವಿತ, ಅಂದರೆ ಆ ಕಲ್ಕಿ ಅವತಾರರ ಹೆಸರು ಮೊಹಮ್ಮದ್ ಅಂತ ಇರುತ್ತೆ ಹೇಳಿದ್ದಾರೆ. ಮತ್ತು ನಮ್ಮ ಧರ್ಮ ಶಾಸ್ತ್ರಗಳಲ್ಲಿ ಆ ಕಲ್ಕಿ ಅವತಾರನ ಭವಿಷ್ಯವಾಣಿಗಳಲ್ಲಿ ತಂದೆ ತಾಯಿ ಹೆಸರು, ಅವರು ಯಾವಾಗ ಹುಟ್ಟುತ್ತಾರೆ, ಎಲ್ಲಿ ಹುಟ್ಟುತ್ತಾರೆ, ಯಾವಾಗ ಬರ್ತಾರೆ, ಅವರ ಶಿಷ್ಯರು ಹೇಗಿರ್ತಾರೆ, ಎಷ್ಟು ಜನ ಇರ್ತಾರೆ, ಅದೆಲ್ಲವೂ ಹೇಳಿದ್ದಾರೆ. ಆ ಭವಿಷ್ಯವಾಣಿ ಎಲ್ಲ ಭವಿಷ್ಯವಾಣಿಗಳು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಪೂರ್ತಿಯಾಗುತ್ತೆ. ಅವರು ಬಿಟ್ಟು ಯಾರು ಕಲ್ಕಿ ಅವತಾರ ಆಗಕ್ಕೆ ಸಾಧ್ಯವಿಲ್ಲ. ಅವರೇ ಕಲ್ಕಿ ಅವತಾರರು. ನಮ್ಮ ಭಾಗವತ್ ಪುರಾಣದಲ್ಲಿ ಅವರು ಬರುವ ಸಮಯವನ್ನು ಕೂಡ ಹೇಳಿದ್ದಾರೆ. ಇಸ್ಕಂದು 12:1 ಅವರು ಬರುವ ಸಮಯ 3658 ಕಲಿಯುಗದ ವರ್ಷದಲ್ಲಿ ಆ ಕಲ್ಕಿ ಅವತಾರ ಬರುತ್ತಾರೆ ಎಂದು ಹೇಳಿದ್ದಾರೆ. ಅದೇ ಸಮಯದಲ್ಲಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದಿದ್ದಾರೆ. ಹೀಗೆ ನಮ್ಮ ಜಗದ್ಗುರು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆ. ಇದು ಅವರ ಹಿಂದೂ ಗ್ರಂಥಗಳು ಹೇಳುತ್ತಿದೆ ಮತ್ತು ಖುರಾನ್ ಹೇಳುತ್ತಿದೆ. ನಮ್ಮ ತತ್ವವೊಂದಿದೆ. ಯಾವಾಗ ನಮ್ಮ ಜಗದ್ಗುರು ಕಲ್ಕಿ ಅವತಾರ ಒಬ್ಬರು ಇದ್ದಾರೋ, ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೋ, ಆವಾಗ ನಮ್ಮರಲ್ಲಿ ಯಾಕೆ ಭೇದ? ಆ ಜಗದ್ಗುರು ಕಲ್ಕಿ ಅವತಾರವನ್ನು ಹಿಡಿದು ಅವರು ಹೇಳಿರುವ ಮಾರ್ಗದಲ್ಲಿ ನಡೆದು ನಾವೆಲ್ಲ ಒಂದಾಗಬೇಕಾಗಿದೆ. ಈ ಸಮಯವು ಒಂದಾಗುವ ಸಮಯ ಇದೆ. ಇಲ್ಲ ಅಂದ್ರೆ ಎಲ್ಲಿ ನೋಡಿದ್ರು ಅಶಾಂತಿ, ಯುದ್ಧಗಳು ನಡೀತಾ ಇದೆ. ಈ ಅಶಾಂತಿಯನ್ನು ದೂರ ಮಾಡಲು ಕಲ್ಕಿ ಅವತಾರ ಜಗದ್ಗುರು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ನಂಬಬೇಕು. ಅವರಿಗೂ ಹಿಡಿದು ಅವರು ಹೇಳಿರುವ ಮಾರ್ಗದಲ್ಲಿ ನಡೆದ್ರೆ ಆವಾಗ ಎಲ್ಲ ಮನುಷ್ಯರು ಒಂದಾಗ್ಬಿಡ್ತೀವಿ. ಯಾಕೆ? ಅವರ ಬಗ್ಗೆ ಎಲ್ಲ ಧರ್ಮ ಗ್ರಂಥಗಳಲ್ಲಿ ಭವಿಷ್ಯವಾಣಿಗಳಿವೆ. ಎಲ್ಲರೂ ಆ ಕಲ್ಕಿ ಅವತಾರ ಬಗ್ಗೆ ನಂಬುತ್ತಾರೆ. ಅವರು ಯಾರು ಅಂತ ತಿಳಿದು ಅವರಿಗೆ ಹಿಡಿದು ಎಲ್ಲರೂ ಒಂದಾಗಬೇಕಾಗಿದೆ. ಇದು ಎರಡನೇ ಮಾರ್ಗ. ಏಕೋ ಜಗದ್ಗುರು, ಅವರಿಗೆ ನಂಬಿ ನಾವೆಲ್ಲ ಒಂದಾಗಬೇಕು. ಆವಾಗಲೇ ನಮ್ಮ ಪ್ರಪಂಚದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಶಾಂತಿಯು ಸ್ಥಾಪನೆ ಆಗುತ್ತದೆ. ಮೂರನೇದಾಗಿ ಸರ್ವ ಅವತಾರ ಸತ್ಯ, ಎಲ್ಲ ಅವತಾರಗಳು ಸತ್ಯ. ಹದೀಸುಗಳಲ್ಲಿ ಏನ್ ಬರುತ್ತೆ? 124,000 ಅವತಾರ ಪುರುಷರು ಈ ಭೂಮಿ ಮೇಲೆ ಬಂದಿದ್ದಾರೆ. ಎಲ್ಲ ಅವತಾರಗಳು ಸತ್ಯ. ಲಿಕುಲ್ಲಿ ಕೌಮಿನ್ ಹಾಕ್, ಎಲ್ಲ ಜನಾಂಗಗಳಲ್ಲಿ ಆ ಪರಮಾತ್ಮನ ಅವತಾರಗಳನ್ನು ಕಳಿಸಿರುತ್ತಾನೆ. ಇಲ್ಲೂ ಜನಾಂಗಗಳು ಇದ್ದಾರೆ. ಇದು ಭಾರತ ದೇಶದಲ್ಲೂ ಕೂಡ ಜನಾಂಗ ಇದೆ. ಇಲ್ಲೂ ಅವತಾರ ಪುರುಷರು ಬಂದರು. ಶ್ರೀರಾಮರು, ಶ್ರೀಕೃಷ್ಣರು, ಬೌದ್ಧ ಅವತಾರರು, ನರಸಿಂಹ ಅವತಾರರು, ಈ ಎಲ್ಲ ಅವತಾರರು ಸತ್ಯ. ಇದು ಮುಸಲ್ಮಾನರು ನಂಬಬೇಕಾಗಿದೆ. ಮತ್ತು ನಮ್ಮ ಹಿಂದೂ ಸಹೋದರರು ಹಜರತ್ ಮೊಹಮ್ಮದ್ ಪೈಗಂಬರರು ಕಲ್ಕಿ ಅವತಾರ ಅವರು ಸತ್ಯ ಅಂತ ನಂಬಿದರೆ ಆವಾಗ ಎಲ್ಲರೂ ಒಂದಾಗ್ಬಿಡ್ತೀವಿ. ನಮ್ಮರಲ್ಲಿ ಭೇದ ಭಾವ ಇರೋದಿಲ್ಲ. ಎಲ್ಲ ಅವತಾರಗಳು ಸತ್ಯ ಅಂತ ನಾವು ನಂಬಿದಾಗ ನಮ್ಮರಲ್ಲಿ ಭೇದ ಭಾವಗಳಿಲ್ಲ. ನಾವು ಎಲ್ಲ ಒಂದಾಗ್ಬಿಡ್ತೀವಿ. ಯಾವಾಗ ನಾವೆಲ್ಲ ಒಂದಾಗ್ತೀವೋ ಆವಾಗ ಪ್ರಪಂಚದಲ್ಲಿ ಶಾಂತಿಯು ಸ್ಥಾಪನೆ ಆಗುತ್ತದೆ. ಮತ್ತು ನಾಲ್ಕನೇದು ಸರ್ವ ಧರ್ಮ ಗ್ರಂಥಗಳು ಸತ್ಯ. ವೇದ, ಶಾಸ್ತ್ರ, ಪುರಾಣ, ಬೈಬಲ್, ಎಲ್ಲ ಧರ್ಮ ಗ್ರಂಥಗಳು ಆ ದೇವರುಗಳಿಂದ ಬಂದಿರೋದು, ಇದೆಲ್ಲ ಸತ್ಯ ಎಂದು ನಂಬಬೇಕು. ನಾವು ಮುಸಲ್ಮಾನರು ಎಲ್ಲ ಧರ್ಮಗಳು ಸತ್ಯ ಅಂತ ನಂಬುತ್ತೀವಿ. ನಮ್ಮ ಸಹೋದರರು ಹಿಂದೂ ಅವರು
ಕುರಾನ್ ಸತ್ಯ ಅಂತ ನಂಬಿದ್ರೆ ಅವಾಗ ನಾವೆಲ್ಲ ಒಂದಾಗ್ಬಿಡ್ತೀವಿ, ನಮ್ಮಲ್ಲಿ ಭೇದ ಭಾವನೆ ಇರೋದಿಲ್ಲ. ಆ ಕುರಾನ್ ಬಗ್ಗೆ ವ್ಯಾಸ ಮುನಿಯವರು ಭವಿಷ್ಯವಾಣಿ ಕೊಟ್ಟಿದ್ದಾರೆ. ಇತಿಹಾಸ ಪುರಾಣ ಚಂದನ ನರಶಾಶಿ ಎಂಜೀಲಂ ಜಪೂರಂ ತೋರೈತಾನೆ ಸರ್ವಂ ಸತ್ಯಂ ತದ್ ಕುರಾನಂ ನಾಮಕಂ ಗ್ರಂಥಂ ಆಗಚ್ಚಾತಿ. ವ್ಯಾಸ ಉಪನಿಷತ್ತಲ್ಲಿ ವ್ಯಾಸ ಮುನಿ ಅವರು ಕುರಾನ್ ಬಗ್ಗೆ ಭವಿಷ್ಯವಾಣಿ ಕೊಡ್ತಾ ಇದ್ದಾರೆ. ಯಾವಾಗ ನಮ್ಮ ಹಿಂದೂ ಸಹೋದರರು ವ್ಯಾಸ ಮುನಿಯವರಿಗೆ ನಂಬುತ್ತಾರೋ ಆವಾಗ ಅವರು ಭವಿಷ್ಯವಾಣಿ ಕೂಡ ನಂಬಬೇಕು. ಭವಿಷ್ಯವಾಣಿ ನಂಬಿದರೆ ಅವರು ಕುರಾನ್ಗೆ ನಂಬಬೇಕು, ಕುರಾನ್ ಅಲ್ಲಿ ಹೇಳುವ ಮಾರ್ಗವನ್ನು ನಡಿಬೇಕು. ಆವಾಗಲೇ ನಮ್ಮಲ್ಲಿ ಶಾಂತಿ. ಹೀಗೆ ಸರ್ವ ಧರ್ಮ ಗ್ರಂಥಗಳು ಸತ್ಯ, ಎಲ್ಲ ಧರ್ಮ ಗ್ರಂಥಗಳು ಸತ್ಯ ಆದರೆ ನಂಬಿದರೆ ಆವಾಗ ನಮ್ಮಲ್ಲಿ ಶಾಂತಿ, ನಾವೆಲ್ಲ ಒಂದಾಗ್ಬಿಡ್ತೀವಿ. ಹೀಗೆ ಈ ನಾಲ್ಕನೇದು ಆಯಿತು. ಐದನೇದಾಗಿ ಸರ್ವ ಸಮ್ಮೇಳನ ಪ್ರಾರ್ಥನಾ, ಅದು ನಮಾಜ್ ಆಗಿದೆ. ಇದರ ಬಗ್ಗೆ ಶ್ರೀರಾಮರು ಕೂಡ ಭವಿಷ್ಯವಾಣಿ ಕೊಟ್ಟಿದ್ದಾರೆ. ಇಷ್ಟು ಮಾತು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಕುರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.